ಬಿಜೆಪಿ ವಿರುದ್ಧ ಕಲಘಟಕಿ ಶಾಸಕ ನಿಂಬಣ್ಣನವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಗರಾಜ್ ಚಬ್ಬಿಯನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಾಗಲೂ ಕೂಡ ನನ್ನನ್ನ ಒಂದು ಮಾತು ಕೇಳಲಿಲ್ಲ ರೀ ಇವರು 25 ವರ್ಷ ಪಕ್ಷ ಕಟ್ಟಿದ ನಾನು ಸೌಜನ್ಯಕ್ಕಾದರೂ ಮಾನವೀಯತೆಗಾದರೂ ಒಂದು ಮಾತು ನನ್ನನ್ನ ಕೇಳಲಿಲ್ಲ ನಾಗರಾಜ್ ಚಬ್ಬಿಯನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ಇಷ್ಟು ದಿನ ಬಿಜೆಪಿನ ಯಾರು ಬೈತಾ ಇದ್ರೋ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಪಕ್ಷಕ್ಕೆ ಬಂದ್ರೆ ಸ್ವಾಗತ ಆದ್ರೆ ನಾನು ಕಣದಲ್ಲಿ ಇರ್ತೀನಿ ಅಂದ್ರೆ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಇವತ್ತು ಪಕ್ಷದ ಕಾರ್ಯಕರ್ತರ ಸಭೆ ಕರೆದಿದ್ದೀನಿ ನಾನು ಕಾರ್ಯಕರ್ತರ ತೀರ್ಮಾನದ ಮೇಲೆ ನಾನು ನಿರ್ಧಾರವನ್ನ ಮಾಡ್ತೇನೆ ಇವತ್ತು ಚಬ್ಬಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಕಸ್ಮಾತ್ ಚಬ್ಬಿ ಏನಾದರೂ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಬಿಟ್ಟಿದ್ರೆ ಅಲ್ಲಿಗೆ ಸಂತೋಷ್ ನಾಡಿಗೆ ಬಿಜೆಪಿ ಟಿಕೆಟ್ ಕೊಡ್ತಾ ಇದ್ರು ಎಲ್ಲದಕ್ಕೂ ಒಂದು ಅಂತ್ಯ ಬರಿಲೇಬೇಕು ಅಂತ ಹೇಳಿ ನಿಂಬಣ್ಣವರ್ ಆಕ್ರೋಶ ಹೊರಹಾಕಿದ್ರು ಇದಕ್ಕೆ ಹೇಳೋದು ರಾಜಕೀಯದಲ್ಲಿ ಏನು ಬೇಕಾದರೂ ಆಗುತ್ತೆ ಯಾರು ಯಾರಿಗೂ ಶತ್ರುನೂ ಅಲ್ಲ ಪರ್ಮನೆಂಟ್ ಆಗಿ ಯಾರು ಯಾರಿಗೂ ಪರ್ಮನೆಂಟ್ ಮಿತ್ರರೂ ಅಲ್ಲ ಅಂತ ಹೇಳಿ ಇಸಿನ ಬಿಜೆಪಿಗೆ ಬೈಕಂಡಿದ್ದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನಿಂಬಣ್ಣವರ್ ಆಕ್ರೋಶ ವ್ಯಕ್ತಪಡಿಸಿದರು ಏನಾಗ್ತಿದೆ ಬಿಜೆಪಿ ಅಲ್ಲಿ ಅಂತ ಇದೆ ಎಲ್ಲ ರಾಜಕಾರಣದಲ್ಲಿ ಇದಕ್ಕೆ ನಿಂತಿದ್ದಾವ ಅದು ಸ್ವಲ್ಪ ನಾನು ದೀರ್ಘಕಾಲ ಪಕ್ಷ ಕಟ್ಟಿ ಬಯಸಿದ್ದಂತ ನನಗೆ ಸ್ವಲ್ಪ ಕೀಳಾದರೂ ಏನಾದ್ರು ಮಾಡಬೇಕಾಗಿತ್ತು ಅದನ್ನು ಕೇಳಿಲ್ಲ ಪಕ್ಷದ ಬಗ್ಗೆ ಈ ನಿರ್ಣಯ ಅವರು ತಗೊಳ್ಳ ಮುಂದೆ 28 ವರ್ಷದಿಂದ ಈ ಪಕ್ಷವನ್ನು ಕಟ್ಟಿದ್ರೊಳಗೆ ದುಡಿದವರೊಳಗೆ ಒಬ್ಬ ಆಗಿರತಕ್ಕಂಥ ಹಾಲಿ ಶಾಸಕ ಅವ್ರನ್ನ ಸ್ವಲ್ಪ ಕನ್ಸಲ್ಟ್ ಮಾಡಿ ಅಭಿಪ್ರಾಯ ತಗೊಂಡು ಅವರನ್ನು ನಿರ್ಣಯ ಕೈಕೊಳ್ಳ್ರಪ್ಪ ಸೌಜನ್ಯಕ್ಕಾದರೂ ಒಂದು ಮಾತು ಹಾಲಿ ಶಾಸಕ ಈ ಸದ್ಯ ಅದನ್ನ ಶಾಸಕ ಒಂದು ಮಾತು ಕೇಳಿ ಸೇರಿಸ್ಕೊಂಡು ಪಕ್ಷದ ಇದು ಈಚೆ ಅದು ಅದರ ಅಧಿಕಾರನೂ ಹೌದು ಯಾರನ್ನಾದ್ರೂ ಸೇರಿಸ್ಕೊಳ್ಬೋದು ಏನಾದ್ರೂ ಮಾಡ್ಬೋದು ಪಕ್ಷಕ್ಕೆ ಅಧಿಕಾರ ಇದೆ ಅದನ್ನ ಮಾಡ್ತಾರೆ ಆ ದೃಷ್ಟಿಯಿಂದ ಅದು ಒಂದು ಅಸಮಾಧಾನ ನನಗದ ನನ್ನ ಒಬ್ಬ ಹಾಲಿ ಶಾಸಕನನ್ನು ಏನು ಕನ್ಸಲ್ಟ್ ಮಾಡದಂಗೆ ಅವರು ಮನ್ಮನ್ನ ಮಠನೂ ಪಕ್ಷವನ್ನ ಹಿಗ್ಗಾಮುಗ್ಗ ಬೈಕೋತ ಅಡ್ಡಾಡದವ್ರನ್ನ ಸೇರಿಸ್ಕೊಂಡಿದ್ದಾರೆ ಅದು ಪಕ್ಷದ ನಿರ್ಧಾರ ನಾವೇನು ಅದ್ರ ಬಗ್ಗೆ ಕ್ರಮ ಏನು ಜರುಗಿಸ್ಲಿಕ್ಕೆ ಬರೋದಿಲ್ಲ ನಮ್ಮ ಕಾರ್ಯಕರ್ತರ ಸಭೆ ಕರೆದಂಗೆ ಇವತ್ತ ಸಾಯಂಕಾಲ 4 ಗಂಟೆಗೆ ಮೀಟಿಂಗ್ ಕರೆದಂಗೆ ಆ ಮೀಟಿಂಗ್ ನಮ್ಮ ಬೆಂಬಲಿಗರು ನನ್ನ ಅಭಿಮಾನ Thank you.